ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ ಇವತ್ತಿನ ಈ ತರಗತಿಯಲ್ಲಿ ನಾವು ಹತ್ತನೆಯ ತರಗತಿಯ ಲೆಸನ್ ನಂಬರ್ ಏಟ್ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಮತ್ತು ಗ್ರಾಮರ್ ಅಂಶಗಳನ್ನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುದ್ದು ವಿದ್ಯಾರ್ಥಿಗಳೇ ಇವತ್ತು ನಾವು ಈ ಒಂದು ಪಾಠದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡುತ್ತಾ ಸಾಗೋಣ ಮೊದಲ ಪ್ರಶ್ನೆ ಈ ರೀತಿಯಾಗಿದೆ ಇಫ್ ಯು ಆರ್ ಸೋ ಕ್ಲೇವರ್ ವೈ ಆರ್ ಯು ಸೋ ಫುವರ್ ಇದೊಂದು ಪಾಪ್ಯುಲರ್ ಎಕ್ಸ್ಪ್ರೆಷನ್ ಆಗಿದೆ ಇಲ್ಲಿ ಇದರ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ದ ಪ್ರೊಫೆಷನಲ್ ಅಡ್ರೆಸ್ಡ್ ಆ್ಯಸ್ ಯು ಇನ್ ದ ಸ್ಟೇಟ್ಮೆಂಟ್ ಅಬೋ ರೆಪರ್ಸ್ ಮೋರ್ ದ್ಯಾನ್ ಅದರ್ ಟು ಅ ಈ ಒಂದು ಪ್ರೊಫೆಷನ್ನ ಒಂದು ಏನು ಎಕ್ಸ್ಪ್ರೆಷನ್ ಇದೆ ಪಾಪ್ಯುಲರ್ ಎಕ್ಸ್ಪ್ರೆಷನ್ ಇದು ಯಾವ ಒಂದು ಉದ್ಯೋಗಕ್ಕೆ ಹೆಚ್ಚಾಗಿ ಹೊಂದಾಣಿಕೆ ಆಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಸೊ ಸೈಂಟಿಸ್ಟ್ಗೆ ಲಾಯರ್ ಡಾಕ್ಟರ್ ಮತ್ತು ಬ್ಯುಸೆಸ್ ಮ್ಯಾನ್ ಸರಿಯಾದಂತಹ ಉತ್ತರ ಇಲ್ಲಿ ನೋಡೋಣ ದ ಪ್ರೊಫೆಷನಲ್ಸ್ ಆರ್ ಜಸ್ಟ್ ಆ್ಯಸ್ ಯು ಇನ್ ದ ಸ್ಟೇಟ್ಮೆಂಟ್ ಈಸ್ ಸೈಂಟಿಸ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲನೆಯ ಉತ್ತರ ಎ ಸೈಂಟಿಸ್ಟ್ ಸರಿಯಾಗಿದೆ ಇನ್ನು ಪ್ರಶ್ನೆ ನಂಬರ್ ಎರಡನ್ನು ನೋಡೋಣ ಸ್ನೇಹಿತರೆ ಮೊದಲನೆಯ ಎರಡನೆಯ ಪ್ರಶ್ನೆ ಈ ರೀತಿಯಾಗಿದೆ ರೀಡ್ ದ ಪ್ಯಾರಾಗ್ರಾಫ್ ಒನ್ ಆ್ಯಂಡ್ ಟು ಕೇರ್ಫುಲಿ ಜಾಗರೂಕತೆಯಿಂದ ಒಂದು ಮತ್ತು ಎರಡನೇ ಪ್ಯಾರಾಗ್ರಾಫನ್ನು ಓದಿಕೊಳ್ಳಿ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ದ ಕಾಲಮ್ಸ್ ಬಿಲೋ ಇಲ್ಲಿ ಕೆಳಗೆ ಕಾಲಮಲ್ಲಿ ಕೊಟ್ಟಾರಾಗಿದೆ ಹೋಗೋಣ ಸರಿಯಾಗಿ ತುಂಬಿ ಅಂತ ಹೇಳಿದ್ದಾರೆ ಪ್ರೊಫೆಷ್ನಲ್ಸ್ ಇದೆ ಅಲ್ಲಿ ರೈಟರ್ ಸೈಂಟಿಸ್ಟ್ ಆ ಲಾಯರ್ ಇಲ್ಲಿ ವೆಕೇಶನ್ ರೈಟಿಂಗ್ ಮಾಡ್ತಕ್ಕಂಥದ್ದು ಎಕ್ಸ್ಪಿರಿಮೆಂಟ್ ರಿಸರ್ಚ್ ಮತ್ತು ಆರ್ಗ್ಯೂವಿಂಗ್ ಅಂತ ಲಾಯರ್ ಬರುತ್ತೆ ಇನ್ ಫೀಲ್ಡ್ ಆಫ್ ಆ್ಯಕ್ಟಿವಿಟಿ ಯಾವುದು ಕ್ಷೇತ್ರ ಯಾವುದು ಅಂದರೆ ಲೆಕ್ಚರರ್ ಡಿಸ್ಕವರಿ ಜಸ್ಟಿಸ್ ಅಂತಕ್ಕಂಥದ್ದು ಆಮೇಲೆ ಏನು ರಿವಾರ್ಡ್ ಬರ್ತಾವೆ ಅಂತಂದರೆ ಅಪ್ರಿಷಿಯೇಷನ್ ಬರುತ್ತೆ ಆನರ್ ಮತ್ತು ಮನಿ ಬರುತ್ತೆ ಇಲ್ಲಿ ಲಾಯರ್ ಅವರಿಗೆ ಇನ್ನು ಮುಂದೆ ನೋಡೋಣ ಮೂರನೆಯ ಪ್ರಶ್ನೆ ಆ ಪ್ಯೂ ವರ್ಡ್ಸ್ ಆರ್ ಗಿವನ್ ಬಿಲೋ ಸಮ್ ಆಫ್ ದೆಮ್ ಆರ್ ರಿಲೇಟೆಡ್ ಟು ಫೀಲ್ಡ್ ಆಫ್ ಬಿಸ್ನೆಸ್ And some are to field of science, maybe a couple of them related to both. Discuss and fill in the column A and B and C accordingly. So here's a field of science, field of business, and both. Rational thinking, exploring nature in the field of science, discovery, research, and university. Sorry, universality, universality, and next are field of business, namely wealth.

So, first one is the war was going on between the US and the USSR. The war, the Geneva meeting was called. Answer is no. Here, everyone lived under the fear of annihilation by nuclear weapons. Yes. In the nuclear war, the first who strikes will be the surveyor. No. The three superpowers were willing to put a ban on nuclear weapon tests. Yes. So, next question is sixth one. Earth tremors are caused by two factors. One is earthquake. What is the other factor? The other factor is the nuclear test. ನ್ಯೂಕ್ಲಿಯರ್ ಟೆಸ್ಟ್ ಇಲ್ಲಿ ಭೂಕಂಪನವು ಎರಡು ಅಂಶಗಳಿಂದ ಉಂಟಾಗುತ್ತೆ ಒಂದೇದು ಅದು ಮ್ಯಾ ನ್ಯಾಚುರಲ್ ಆಗಿ ಅಂದರೆ ಭೂಕಂಪನ ಅಂದರೆ ನ್ಯಾಚುರಲ್ ಆಗಿ ಉಂಟಾಗ್ತಕ್ಕಂಥದ್ದು ಇನ್ನೊಂದು ಯಾವುದು ಅಂತಂದರೆ

And self-discipline, right? Respect for evidence, right. So eighth one, what was the important decision that the politicians took before Geneva Summit? The important decision that the politicians took before the Geneva summit was nuclear test ban. ಈ ಒಂದು ಜಿನೋವಾ ಸಮಿತಿ ಅಥವಾ ಜಿನೇವಾದಲ್ಲಿ ಒಂದು ಸಮಿತಿನ ಕರೆದಿದ್ರು ಅಥವಾ ಒಂದು ಸಭೆ ಮಾಡಿದ್ರಲ್ಲ ಅದಕ್ಕಿಂತ ಮುಂಚೆ ಏನು ಮಾಡಿದ್ರು ಅಂತಂದರೆ ಅದು ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನನ್ನು ಮಾಡಲಾಗಿತ್ತು ಅಂಥೇಳಿ ಇನ್ನು ಒಂಬತ್ತನೇ ಪ್ರಶ್ನೆ ಎಮರ್ಜನ್ ಇನ್ ಸೈನ್ಸ್ ಡಸ್ ನಾಟ್ ಗೋ ವಿತ್ ಅ ಕಾಮನ್ ಸೆನ್ಸ್ ಸಜೆಸ್ಟ್ಸ್ ಈ ತೊಡಗಿಕೊಳ್ಳುವಿಕೆ ವಿಜ್ಞಾನದಲ್ಲಿ ತೊಡಗಿಕೊಳ್ಳುವಿಕೆ ಅಂತಕ್ಕಂಥದ್ದು ಅದು ಸಾಮಾನ್ಯ ಪ್ರಜ್ಞೆಯಿಂದ ನಡೆಯುವುದಿಲ್ಲ ಅಂತಕ್ಕಂಥಕ್ಕೆ ಒಂದು ಉದಾಹರಣೆ ಕೇಳಿದ್ದಾರೆ ಅದು ಪುಲಿಶ್ನಸ್ ಆಫ್ ಸೈಂಟಿಸ್ಟ್ ಆಗಿರಬಹುದು ಆಪ್ಷನ್ ಮೈನಸ್ ಆಫ್ ಸೈಂಟಿಸ್ಟ್ the scientists do not bother about the results of their work the correct answer is here absent minus of scientists the question number uh, 10 9 is over next we see 10 with whose help can the world be ready with the preparedness to face the challenges that the natural calamities pose Now, ಯಾರ ಸಹಾಯದೊಂದಿಗೆ ಎದುರಿಸುತ್ತೇವೆ ವಿತ್ ಅ ಸೈಂಟಿಸ್ಟ್ ಹೆಲ್ಪ್ ದ ವರ್ಲ್ಡ್ ಈಸ್ ರೆಡಿ ವಿತ್ ದ ಪ್ರಿಪೇರ್ಡ್ನೆಸ್ ಟು ಫೇಸ್ ದ ಚಾಲೆಂಜಸ್ ದಟ್ ದ ನ್ಯಾಚುರಲ್ ಕೆಲಾಮಿಟಿ ಪೋಸ್ ಲೆವೆಂತ್ ಒನ್ ರೈಟ್ ಅಟ್ ಲೀಸ್ಟ್ ದ ನೇಮ್ಸ್ ಆಫ್ ತ್ರೀ ಸಬ್ಜೆಕ್ಟ್ಸ್ ಡಾಟ್ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಬೇಸಿಕ್ ಸೈನ್ಸ್ ಇಲ್ಲಿ ಮೂಲಭೂತ ವಿಜ್ಞಾನದ ಅಡಿಯಲ್ಲಿ ಬರುವಂಥ ಮೂರು ಸಬ್ಜೆಕ್ಟ್ಗಳನ್ನು ಹೆಸರನ್ನು ಬರೆಯಿರಿ ಅಂತ ಹೇಳಿದ್ದಾರೆ ದ ತ್ರೀ ಸಬ್ಜೆಕ್ಟ್ಸ್ ದಟ್ ಕಮ್ ಅಂಡರ್ ದ ಕ್ಯಾಟಗರಿ ಆಫ್ ಬೇಸಿಕ್ ಸೈನ್ಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಟ್ವೆಲ್ತ್ ಒನ್ ಹೂ ಕ್ಯಾನ್ ಬೆಸ್ಟ್ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಈ ಜಗತ್ತಿನಲ್ಲಿ ನಮ್ಮ ಸುರಕ್ಷತೆಗೆ ಖಚಿತಪಡಿಸ್ತಕ್ಕಂಥವ್ರು ಯಾರು ಅಂತ ಕೇಳಲಾಗಿದೆ ಸೈಂಟಿಸ್ಟ್ ವಿತ್ ದೇರ್ ಟೂಲ್ಸ್ ದ್ಯಾಟ್ ಆರ್ ಅಪ್ ಟು ದೇರ್ ಚಾಲೆಂಜ್ ಆ್ಯಂಡ್ ಕ್ಯಾನ್ ಎನ್ಶ್ಯೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಅಂದರೆ ವಿಜ್ಞಾನಿಗಳು ಅಂತ ಉತ್ತರ ಹೇಳ್ತಾ ಇದ್ದಾರೆ ಇನ್ನು ದ ನೆಕ್ಸ್ಟ್ ಕ್ವಶನ್ ಈಸ್ ಥಿಂಕ್ ಅಬೌಟ್ ದ ಟೆಕ್ಸ್ಟ್ ದ ಪರ್ಶ್ಯೂಟ್ ಆಫ್ ಸೈನ್ಸ್ ಈಸ್ ಆ್ಯನ್ ಎಕ್ಸೈಟಿಂಗ್ ಅಡ್ವೆಂಚರ್ ಡೂ ಯು ಅಗ್ರಿ ವಿಜ್ಞಾನ ಅಂತಕ್ಕಂಥದ್ದು ಒಂದು ಸಾಹಸ ಒಂದು ಸಾಹಸ ಮತ್ತು ಆಕರ್ಷಣೀಯವಾಗಿರ್ತಕ್ಕಂಥ ಸಾಹಸ ಕಥೆ ಅಂತ ಹೇಳ್ತಾ ಇದ್ದಾರೆ ನೀವು ಅದನ್ನು ಒಪ್ಕೊಳ್ತೀರಾ ಕ್ಯಾನ್ ಯು ಕಂಪೇರ್ ದಿಸ್ ವಿತ್ ಅದರ್ ಟೈಪ್ಸ್ ಆಫ್ ಅಡ್ವೆಂಚರ್ಸ್ ಲೈಕ್ ಪರ್ಶ್ಯೂಟ್ ಆಫ್ ಸ್ಪೋರ್ಟ್ಸ್ ಶೇರ್ ಯುವರ್ ಬ್ಯೂಸ್ ವಿತ್ ಯುವರ್ ಫ್ರೆಂಡ್ಸ್ ಅದನ್ನು ನೀವು ಸ್ಪೋರ್ಟ್ಸ್ನೊಂದಿಗೆ ಹೋಲಿಕೆ ಮಾಡಿ ನೋಡಿ ಅಂತ ಹೇಳಲಾಗಿದೆ Yes, the pursuit of science is an exciting adventure. When you take off a scientist venture, you do so without knowing what. So dear students, here you can be in for trouble too, however, as in the case of an adventure, in the case of science to the final outcome, if it is what you wanted to achieve, gives you immense joy. However, in the field of science

ಅದು ಯಾವ ರೀತಿಯಾಗಿ ಜನಮಾನಸಕ್ಕೆ ಸಂಬಂಧಪಡುತ್ತೆ ಅನ್ನುವಂಥ ವಿಚಾರವನ್ನು ಬಿಟ್ಟು ಅಂತ ಕೇಳಿದ್ದಾರೆ ಯರ್ ಇಸ್ ದ ಆನ್ಸರ್ ದ ಸೈಂಟಿಸ್ಟ್ ಇನ್ ದ ಟೆಕ್ಸ್ಟ್ ಜಸ್ಟ್ ದ್ಯಾಟ್ ದ ಆಥರ್ ವಾಸ್ ಇನ್ವಾಲ್ಡ್ ಮೋರ್ ಇನ್ ದ ಥೆರಾಟಿಕಲ್ ರಿಸರ್ಚ್ ದ್ಯಾನ್ ಇನ್ ಇಟ್ಸ್ ಅಪ್ಲಿಕೇಶನ್ ಟು ದ ವಾಕ್ ಹ್ಯಾಪ್ಟ್ ವಾಸ್ ಇನ್ ದ ಥರ್ಡ್ ಐ ಐ ಐ ಡಿಡ್ ನಾಟ್ ಗಿವ್ ಮಚ್ ಥಾಟ್ ಟು ಹೌ ಇಟ್ ಕನೆಕ್ಟ್ ವಿತ್ ದರ್ ರಿಯಲ್ ಲೈಫ್ A paradox well refers to a person, thing, or situation that two opposite features and therefore seems strange. In light of this definition, how is MAD a paradox? The acronym MAD means mutually assured destruction. It's a paradox because nations mark nuclear mark nuclear nuclear weapons with the argument death case of itself depends but if it is used to them use them by any chance it will lead to their destruction because the enemies will use weapons have the capacity to destroy all nations the whole world may get annihilated so next we see fourth one what was the problem that the nuclear powers had faced? Was it a violation of the agreement, or was it the detection of violation? Explain briefly. The problem faced by nuclear powers was possibility of a break of trust. Supposing nations sign a treaty banning nuclear explosions, and if one or other nations breaks the bound now would the other nations know about it? thus the problem is both the violation of the agreement and the detection of it. the fifth one is why were technical experts summoned by the three superpowers? the three superpowers had enough nuclear bombs to destroy others if এনি ৱন আেম ইউজ ইট ৱু টেকি টেণ্টি মিনিট টু ৰিচ দিয়াৰ টাৰ্গেট বট আদৰ্ হেড প্লেণ্টি আইম টু ৰিজৰ্ভ এশেনষ্ট এণ্ড মিং দ থ্ৰী সূপৰ পৱৰ্ছ বিম টু এন আগ্ৰিমেণ্ট টু ছাল প্ৰা হেণ্ড দে সমনিকল এট ইচৰিয়ে কেলিছ টেকনিকল নালেজ হেজ ডিৰেক্ট আপ্লিকেশ্যন ইলিছ বোৰেক থেৰাটিকেল নালেজ সৈদা জানে यहाँ के नेरवा संबंध पड़ता कलिस बोरोक वाज डूइंग रिसर्च ऑन द थेराटिकल थियोरी ऑफ सिस्मिक वेव्स ऋमो जनरेटेड बाय एन बै सिंस अंडरग्राउंड न्यूक्लियर एक्सप्लोजन प्रोड्यूज द अर्थ ऋमो वेरीम टू दोस जनरेटेड बाय अर्थक्वेक्स इट टर्न आउट दैट इज नॉलेज ऑफ सिस्मिक वेव्स हैड अ डायरेक्ट एप्लीकेशन इन द फील्ड ऑफ न्यूक्लियर वेपन्स और अंडरग्राउंड न्यूक्लियर एक्सप्लोजन क्वेश्चन नंबर सेवन iron curtain is referred to as a barrier it was outwardly difficult for the opposite sides of the iron curtain to find out the solution for the problem of violation of the agreement what was the reason iron curtain was a barrier it was difficult for the opposite sides to find out solution because of war, cold war continued the political tensions were hanging over, the scientists gave of their differences and worked together in respect of the, their nationality. how were scientists able to work in spite of political and cultural differences? according to the author, scientists should give of their cultural differences and work hard for the benefit of the whole mankind scientists were able to work based on respect of hard evidence known to be true, or something that were skillful. make a list of lessons that uh, the writer learned at the geneva summit. the following are the important points that the writer had learned from the geneva summit as follows. as a scientist, the author had people like him all over the world who could think and interact as a author. At abroad, he need not feel lonely. Science gives hope of survival and well being for the whole of mankind. So, next question is 10th one. Give two examples which illustrate the highlights, lightest, and that scientists are most practical people in the world. The writer places before the readers a number of examples for technology industry defense and entertainment to show that the scientists are the most practical people in the world he says that all new technologies all new brand of industries from defense to entertainment stem from fundamental research antibiotics electronics biotechnology synthetic fibers and green revolution and genetic forensic diagnosis all taken by Reuter as an example of scientists being practical. So next question is 11th one. Who will be headhunted by financial institutions and pharmaceutical industries and why? The people who trained in the theoretical physics are headhunted by financial institutions. Those who trained in the frontiers of biological research became founders and directors in the pharmaceutical industry. Here are some statements are given below. Why or why not are they true? Money is more powerful than intellectual resources. False. There is no assurance that money can buy everything. In fact, many problems are created by money, but intellectual resources. App. Which science is the most significant? Can improve the quality of life. B. Intellectual resources help the survival of mankind. True it is because of the intellectual resources that we have combated many diseases though man is not in the pittest among among all the creatures relation of the god he is able to ensure his safety against the other powerful creatures of nature because of his intellectual resources basic research can help our survival by giving us new sources of energy and new mineral deposits basic research can also protect us against terrorism so next on c Basic research is a way of uh, stalling disasters. 2. Meteorologists, meteorologists study the ecological challenge and uh, forewarn, forewarn people about the natural resources like earthquakes, tsunami storms, etc. People can be evacuated from the area posed with a danger. Here, our first one is task 2 made rapid progress. ಇಲ್ಲಿ ನೀವು ಗ್ರಾಮರ ಅಂಶಕ್ಕೆ ಬಂದಾಗ ಅಲ್ಲಿ ಮೇಡ್ ಅಂತ ಇದೆ ನೋಡಿ ಅದ್ರ ಮುಂದೆ ನೀವೇನು ತುಂಬ್ಕೋಬೇಕು ರ್ಯಾಪಿಡ್ ಪ್ರೋಗ್ರೆಸ್ ಅಂತ ತುಂಬ್ಕೋಬೇಕು ಹಿಮ್ ಅಂತಂದರೆ ಆ ಸ್ಪೀಡಿ ರಿಕವರಿ ಅದರ ಮುಂದೆ ತುಂಬ್ಕೋಬೇಕು ಹಿಮ್ ಒಂದುಗಡೆ ಟುಕ್ ಸ್ವಿಫ್ಟ್ ಆ್ಯಕ್ಷನ್ ಅಂತ ತುಂಬ್ಕೋಬೇಕು ಪ್ರಾಂಪ್ಟ್ ಪೇಮೆಂಟ್ ಅಂತ ತುಂಬ್ಕೊಳ್ಬೇಕು ಇಲ್ಲಿ ಟಾಸ್ಕ್ ತ್ರೀಯಲ್ಲಿ ಮೇಕ್ ವಾಕ್ ಟೇಕ್ ಇದರ ಬದಲಾಗಿ ನೀವು ಟೇಕನ್ನು ತುಂಬ್ಕೋಬೇಕು ಮೇಡ್ ಗಾಡ್ ಆ್ಯಕ್ಸೆಪ್ಟ್ ಅಂತ ಇದೆ ಅಲ್ಲಿ ಮೇಡ್ ತುಂಬಬೇಕು チェンジड एक्सचेंज द पास्ट इले एक्सचेंज ಇರ ಅಂತ ತುಂಬಬೇಕು ರೈಸಿಂಗ್ ರೈಸಿಂಗ್ ಗೋಯಿಂಗ್ ಇ ರೈಸಿಂಗ್ ಅನ್ನ ಸರಿಯಾ ತುಂಬ್ಕೊಬೇಕು ಮ್ ಮೆಂಚಿಂಗ್ ಡಿಸ್ಟ್ರಿಬ್ಯೂಸಿಂಗ್ ಚೇಂಜಿಂಗ್ ಚೇಂಜಿಂಗ್ ತುಂಬ್ಕೊಬೇಕು ಹಿಯರ್ ಆಕ್ಯೂಟ್ ಅನ್ನೋ ಅಂತ ಆನ್ಸರ್ ಅನ್ನು ನೀವು ಆನೇ ಒಂದು ಕಾಲಂ ಅಲ್ಲಿ ತುಂಬ್ಕೊಬೇಕು ನೆಕ್ಸ್ಟ್ ನೋಡೋಣ ಈಗ ಟಾಸ್ಕ್ 4 ಟಾಸ್ಕ್ 4 ಹಿಯರ್ ಡ್ರೇವ್ ಅಂಡ್ ಲಾಟರ್ ಹ್ಯಾವ್ ಟು ಫುಲ್ಫಿಲ್ ಇಟ್

code name of first nuclear device operation smiling buddha 18th may 1974 shakti date of explosion 18th may 1974 code name of pokhran 2 shakti and pokhran number of nuclear weapons Donated five type of devices thermonuclear speak well task 2 rahim hi krishna hi ram how are you i am fine we are planned to go to ಮುಳ್ಳಯ್ಯನಗಿರಿ ಹಿಲ್ ಸ್ಟೇಷನ್ ಯು ಆಟ್ ಟು ಕಾಮ್ ಇಲ್ಲಿ ಯು ಟು ಕಮ್ ಕಾಮನ್ನು ನೀವು ಸರಿಯಾಗಿ ಬಳಕೋಬೇಕು ಮಾಡ್ಕೋಬೇಕಂತ ಇದೆ ಇಲ್ಲಿ ಬೇರೆ ಬೇರೆ ಬಣ್ಣದಿಂದ ತುಂಬಿರ್ತಕ್ಕಂಥದ್ದನ್ನು ನೀವು ತುಂಬಿಕೊಂಡು ಹೋಗಬೇಕಾಗಿದೆ ಸೊ ಇಲ್ಲಿಗೆ ಅದು ಮುಗಿಯುತ್ತೆ ಸ್ಪೀಕ್ ವೆಲ್ ಮುಗಿಯುತ್ತೆ ಟಾಸ್ಕ್ ಟು ಅಂಥೇಳಿ ನೆಕ್ಸ್ಟ್ ನೋಡೋಣ ರೀಡ್ ಆ್ಯಂಡ್ ರೆಸ್ಪಾಂಡ್ ಅಂತ ಇದೆ ಟಾಸ್ಕ್ ಒನ್ ಇದೆ ದ ಬ್ಲೈಂಡ್ ಮ್ಯಾನ್ ಅಂತ ಅದಕ್ಕೆ ನೀವು ಟೈಟಲ್ ಕೊಡಬೇಕಾಗತ್ತೆ ಒಂದನೇ ನಾಲ್ಕನೇದು ಅಂದರೆ ನಾಲ್ಕನೇದನ್ನ ಮೊದಲು ಬರೀಬೇಕು ಎರಡನೇದನ್ನ ಎರಡನೇ ಸ್ಥಿತಿ ಎರಡನೇ ಒಂದು ಎರಡನೇ ಲೈನ್ ಲೈನಲ್ಲಿ ಬರಬೇಕು ಅಂದರೆ ಎರಡನೇ ಸದಿ ತೊಗೋಬೇಕು ಅದನ್ನು ಮೂರನೇದನ್ನ ಐದನೇ ತೊಗೋಬೇಕು ನಾಲ್ಕನೇದನ್ನ ಮೂರು ತೊಗೋಬೇಕು ಐದನೇ ಒಂದು ತಗೋಬೇಕು ಇನ್ನು ಪ್ರಾಕ್ಟಿಕಲ್ ರೈಟಿಂಗ್ ಅಂತ ಇದೆ ಇದು ಎಡಿಟಿಂಗ್ ಅಂತ ಬರುತ್ತೆ ನಿಮಗೆ ನಾಲ್ಕು ಎರಡು ಅಂಕದ ಪ್ರಶ್ನೆ ಬರುತ್ತೆ ಎಡಿಟಿಂಗ್ ಅಂಥೇಳಿ ಅಲ್ಲಿ ಇದನ್ನು ಕೇಳಬಹುದಾಗಿದೆ ಇಲ್ಲಿ ನೇರವಾಗಿ ಉತ್ತರವನ್ನು ಕೊಡಲಾಗಿದೆ ಸ್ನೇಹಿತರೆ ಪ್ರಶ್ನೆಯನ್ನು ಪುಸ್ತಕದಲ್ಲಿ ನೋಡಿಕೊಂಡು ಉತ್ತರವನ್ನು ಬರೆಯಿರಿ ಲರ್ನ್ ಗ್ರಾಮರ್ ಥ್ರೂ ಕಮ್ಯುನಿಕೇಷನ್ ಅಂತ ಇದೆ ಟಾಸ್ಕ್ ಟೂನಲ್ಲಿ ನೀವು ಈ ಡೈರೆಕ್ಟ್ ಆ್ಯಂಡ್ ಇನ್ ಸ್ಪೀಚನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಇಲ್ಲಿ ಉದಾಹರಣೆ ಕೊಡಲಾಗಿದೆ ಸರಿಯಾಗಿ ನೋಡ್ಕೋಬೇಕು ಟಾಸ್ಕ್ ತ್ರೀಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ ನೋಡ್ಕೊಳ್ಳಿ ಇಲ್ಲಿ ನೀವು ಡೈರೆಕ್ಟ್ ಇನ್ಡೈರೆಕ್ಟ್ ಸ್ಪೀಚನ್ನು ಉಪಯೋಗ ಮಾಡ್ತಾ ಇದ್ದೀರಿ ಟಾಸ್ಕ್ ಫೋರ್ ನೋಡ್ತಾ ಇದ್ದೇವೆ ಇದು ಸಹಿತ ಏನಿದೆ ಡೈರೆಕ್ಟ್ ಇನ್ ಡೈರೆಕ್ಟ್ ಸ್ಪೀಚ್ ಇದೆ ಇದನ್ನು ಸಹಿತ ನೀವು ಸರಿಯಾಗಿ ನೋಡ್ಕೊಂಡು ಬರ್ಕೋಬೇಕು ಇನ್ನು ಟಾಸ್ಕ್ ಟು ಇದೆ ಇನ್ಫಾರ್ಮೇಷನ್ ಆನ್ ನ್ಯೂಕ್ಲಿಯರ್ ವೆಪನ್ಸ್ ಅಂತ ಎನ್ಸೈಕ್ಲೋಪೀಡಿಯಾ ಅಂತ ಕರಿಬೋದು ಪ್ರೊನೌನ್ಸಿಯೇಷನ್ ಮತ್ತು ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ಬೇಕು ಅನ್ನೋದನ್ನು ನಾನು ಡಿಕ್ಷನರಿ ಮುಖಾಂತರ ತಿಳ್ಕೊಳ್ತೇವೆ ನಮಗೆ ಸಿನ ಸಮಾನಾರ್ಥಕ ಪದ ಬೇಕಾದರೆ ಟ್ರೆಝರ್ಸನ್ನ ಉಪಯೋಗ ಮಾಡ್ಕೊಳ್ತೇವೆ ಇಲ್ಲಿ ಎನ್ಸೈಕ್ಲೋಪೀಡಿಯಾ ಉಪಯೋಗ ಮಾಡ್ಕೊಳ್ತೇವೆ ಹ್ಞೂ ಎನ್ಸೈಕ್ಲೋಪೀಡಿಯಾ ದ ಪ್ಲೇಸ್ ವೇರ್ ಫಸ್ಟ್ ನ್ಯೂಕ್ಲಿಯರ್ ಬಾಂಬ್ ಎಕ್ಸ್ಪ್ಲೋರ್ಡೆಡ್ ಅಂತಂದರೆ ಅದನ್ನು ನಾವು ಸೈಕ್ಲೋಪಿಯ ಎನ್ಸೈಕ್ಲೋಪಿಯನ್ನು ಕೊಡ್ತೇವೆ ಆ್ಯಂಡ್ ವೆರಿಯೇಷನ್ ಆಫ್ ದ ಬೋರ್ಡ್ ಇನ್ಸ್ಪೈರ್ಡ್ ಇದನ್ನು ಡಿಕ್ಷನರಿ ನೋಡ್ಕೊಳ್ತೇವೆ ಡಿಕ್ಷ್ನರಿ ನೋಡ್ತೇವೆ ನೆಕ್ಸ್ಟ್ ಬರ್ತಕ್ಕಂಥ ಎನ್ಸೈಕ್ಲೋಪೀಡಿಯಾ ನೆಕ್ಸ್ಟ್ ರಿಸರ್ಸ್ ಬರುತ್ತೆ ಇಲ್ಲಿಗೆ ಈ ಟಾಸ್ಟು ಮುಗೀತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು